ಪಿತೃಪಕ್ಷ ಅಂತ ಹೇಳಿದರೆ ನಮ್ಮ ಪೂರ್ವಿಕರ ಆರಾಧನೆಯ ಒಂದು ಪಕ್ಷ ಎನ್ನುವುದಾಗಿ. ಇಲ್ಲಿ ಹಿಂದೆ ನಮ್ಮ ಗತಿಸಿದಂತಹ ಪಿತೃಗಳೆಲ್ಲರೂ ಕೂಡ ಅತ್ಯಂತ ದುಃಖ ಪೀಡಿತರಾದರಂತೆ. ಅವರೆಲ್ಲ ದುಃಖದಿಂದ ದೇವಪಿತೃಗಳ ಬಳಿಗೆ ಹೋಗಿ ತಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವಂತೆ ಒಂದು ನಿವೇದನೆ ಮಾಡಿಕೊಡ್ತಾರೆ. ಆಗ ಈ ದೇವಪಿತೃಗಳು ಚತುರ್ಮುಖ ಬ್ರಹ್ಮನ ಬಳಿಗೆ ಅವರನ್ನು ಕರೆದುಕೊಂಡು ಹೋಗಿ ಅವರ ಕಷ್ಟಕ್ಕೆ ಒಂದು ಪರಿಹಾರವನ್ನು ತಿಳಿಸುವಂತೆ ನಿವೇದಿಸಿಕೊಳ್ತಾರೆ. ಆಗ ಚತುರ್ಮುಖ ಬ್ರಹ್ಮ ಈ ಒಂದು ಮನುಷ್ಯ ಪಿತೃಗಳಿಗೋಸ್ಕರ ಸಾಂವತ್ಸರ ಶ್ರಾದ್ದವನ್ನು ವಿಧಾನ ಮಾಡಿದ. ಆಗ ಈ ದೇವಪಿತೃಗಳು ಹೇಳಿದರಂತೆ, ಈ ಸಾಂವತ್ಸರಿಕ ಶ್ರಾದ್ದದಲ್ಲಿ ನಮಗೂ ಕೂಡ ಸ್ವಲ್ಪ ಪಾಲನ್ನು ಕೊಡಬೇಕು ಅಂತ. ಆಗ ಈ ಮನುಷ್ಯ ಪಿತೃಗಳು ವಸು, ರುದ್ರ, ಆದಿತ್ಯ ಎನ್ನುವಂತಹ ದೇವತೆಗಳ ಮೂಲಕ ಈ ದೇವಪಿತೃಗಳಿಗೆ ಪಾಲನ್ನು ಕೊಡಲಿಕ್ಕೆ ಆರಂಭ ಮಾಡಿದರು. ಹೀಗೆ ಸಾಂವತ್ಸರಿಕ ಶ್ರಾದ್ದದ ಒಂದು ಸೃಷ್ಟಿಯಾಯಿತು. ಆದರೆ ಈ ಸಾಂವತ್ಸರಿಕ ಶ್ರಾದ್ದಕ್ಕೆ ಅತಿ ಹೆಚ್ಚಿನ ವಿಧಿ ನಿಷೇಧಗಳಿವೆ, ಒಂದು ರೀತಿಯಲ್ಲಿ ಮಡಿಮೈಲಿಗೆ ಅಂತ ಹೇಳಬಹುದು. ಆದ್ದರಿಂದ ಅದರಲ್ಲಿ ಅಂತೂ ಕಲಿಯುಗದಲ್ಲಿ ಈ ಶ್ರಾದ್ದ ಬೇರೆ ಬೇರೆ ಕಾರಣದಿಂದ ವಿಘಾತವನ್ನು ಹೊಂದಿತು, ಅಂದರೆ ಅದು ದೋಷಭೂಯಿಷ್ಠವಾಯಿತು. ಆವಾಗ ಆ ದೋಷದ ಪರಿಹಾರಕ್ಕೋಸ್ಕರ ಈ ಪಿತೃಗಳು, ದೇವಪಿತೃಗಳು ಹೋಗಿ ಚತುರ್ಮುಖ ಬ್ರಹ್ಮನನ್ನ ಮನುಷ್ಯ ಪಿತೃಗಳ ಜೊತೆಗೆ ಪ್ರಾರ್ಥನೆಯನ್ನು ಮಾಡಿದಾಗ ಆ ಚತುರ್ಮುಖ ಬ್ರಹ್ಮ ಶ್ರಾದ್ದ ದೋಷದ ಪರಿಹಾರಕ್ಕೋಸ್ಕರ ಅಮಾಶ್ರಾದ್ದವನ್ನ, ಅಂದರೆ ಅಮಾವಾಸ್ಯೆಯ ದಿವಸ ಶ್ರಾದ್ದವನ್ನು ಮಾಡುವಂತ ಪದ್ಧತಿಯನ್ನ ಸೃಷ್ಟಿಸಿದ. ಈ ಅಮಾಶ್ರಾದ್ದದ ವಿಶೇಷ ಏನು ಎನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಅಮಾವಾಸ್ಯೆ ದಿವಸ ಮಾಡುವಂತಹ ಶ್ರಾದ್ದಕ್ಕೆ ಅಮಾಶ್ರಾದ್ದ ಅಂತ ಹೆಸರು. ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಎಲ್ಲ ಪಿತೃಗಳು ಕೂಡ ಚಂದ್ರಮಂಡಲದಲ್ಲಿ ವಾಸ ಮಾಡ್ತಾರೆ. ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ಪಿತೃಗಳಿಗೆ ಸೂರ್ಯೋದಯವಾಗುತ್ತೆ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿವಸ ಅವರಿಗೆ ಮಧ್ಯಾಹ್ನ, ಶುಕ್ಲ ಪಕ್ಷದ ಅಷ್ಟಮಿಯ ದಿವಸ ಅವರಿಗೆ ಸೂರ್ಯಾಸ್ತ, ಶುಕ್ಲ ಪಕ್ಷದ ಅಷ್ಟಮಿಯ ದಿವಸ ಅವರಿಗೆ ಸೂರ್ಯಾಸ್ತ, ಶುಕ್ಲ ಪಕ್ಷದ ಹುಣ್ಣಿಮೆಯ ದಿವಸ ಅವರಿಗೆ ಮಧ್ಯರಾತ್ರಿ. ಹೀಗೆ ಅಮಾವಾಸ್ಯೆ ಎನ್ನುವಂತಹದ್ದು ಪಿತೃಗಳಿಗೆ ಮಧ್ಯಾಹ್ನದ ಕಾಲ. ಆ ಕಾಲದಲ್ಲಿ ಮಾಡುವಂತಹ ಶ್ರಾದ್ದ ಪಿತೃಗಳಿಗೆ ಅತ್ಯಂತ ಸಂತೃಪ್ತಿಯನ್ನು ಕೊಡುವುದರಿಂದಲೇ ಅದಕ್ಕೆ ಅಮಾಶ್ರಾದ್ದ ಎನ್ನುವುದಾಗಿ ಹೆಸರು ಬಂತು. ಅದರ ಮುಂದೆ ಈ ಅಮಾಶ್ರಾದ್ದದಲ್ಲಿಯೂ ಕೂಡ ದೋಷಗಳು ಕಂಡು ಬಂದಾಗ ಅದರ ಪರಿಹಾರಕ್ಕೋಸ್ಕರ ಮಹಾಲಯ ಶ್ರಾದ್ದವನ್ನ, ಪಕ್ಷಶ್ರಾದ್ದವನ್ನ ಚತುರ್ಮುಖ ಬ್ರಹ್ಮ ವಿಧಾನ ಮಾಡಿದ ಎನ್ನುವುದಾಗಿ ಈ ಪಿತೃಪಕ್ಷದ ಮಹತ್ವವನ್ನ ಆನತ ಮಹಾರಾಜ ಮತ್ತು ಭರ್ತೃಯಜ್ಞರ ಸಂವಾದದಲ್ಲಿ ಸ್ಕಂದ ಪುರಾಣದಲ್ಲಿ ನಾವು ಕಾಣಬಹುದಾಗಿದೆ. ಸ್ನೇಹಿತರೆ, ಜ್ಯೋತಿಷ್ಯ ವಿದ್ವಾನ್ ಕುಂಬಾಶಿ ಶ್ರೀಪತಿ ಉಪಾಧ್ಯಾಯರು ಮಾಲಯ ಅಮಾವಾಸ್ಯೆ ಮತ್ತೆ ಪಿತೃಪಕ್ಷದ ಬಗ್ಗೆ ಹೇಳಿದ ಒಂದು ಕತೆ ಕೇಳಿದ್ರಲ್ಲ, ಈಗ ಅವರೇ ಇನ್ನೊಂದು ಕತೆ ಹೇಳ್ತಾರೆ, ಕೇಳಿ. ವೀರ ಸ್ವರ್ಗವನ್ನು ಕರ್ಣ ಹೊಂದಿದ. ಆತನ ಎದುರು ಚಿನ್ನದ ಬಟ್ಟಲಿನಲ್ಲಿ ಮುತ್ತು ಹವಳಗಳನ್ನ, ರತ್ನಗಳನ್ನ ಆಹಾರವಾಗಿ ನೀಡಲಾಯಿತಂತೆ. ಕರ್ಣನಿಗೆ ಆಶ್ಚರ್ಯವಾಯಿತು, ದುಃಖವೂ ಆಯಿತು. ಹೇಳ್ತಾನೆ, ಈ ಮುತ್ತು ರತ್ನಗಳಿಂದ ನನ್ನ ಹಸಿವೆ ಬಾಯಾರಿಕೆ ಪರಿಹಾರವಾಗುವುದಿಲ್ಲ, ನನಗೆ ನೀರು ಮತ್ತು ಅನ್ನವನ್ನು ನೀಡಿ ಅಂತ. ಆಗ ಅಲ್ಲಿರುವಂತಹ ದೇವತೆಗಳು ಹೇಳಿದ್ರಂತೆ, ನೀನು ದಾನಶೂರ, ಮುತ್ತು ಮಾಣಿಕ್ಯಗಳನ್ನ, ವಜ್ರಗಳನ್ನ, ಭೂಮಿಯನ್ನ ಬ್ರಾಹ್ಮಣರಿಗೆ ದಾನವಾಗಿಯೂ, ಅದೇ ರೀತಿಯಲ್ಲಿ ಕಷ್ಟದಲ್ಲಿರುವವರಿಗೆ ಧರ್ಮವಾಗಿಯೂ ನೀಡಿದ್ದಿ. ಆದರೆ ನೀನು ಪಿತೃಗಳ ಕುರಿತು ಶ್ರಾದ್ದವನ್ನು ಮಾಡಿಲ್ಲ, ಅದರ ಪರಿಣಾಮವಾಗಿ ನೀನು ಈ ರತ್ನವನ್ನೇ ಆಹಾರವಾಗಿ ಸ್ವೀಕರಿಸಬೇಕು ಅಂತ. ಆಗ ಕರ್ಣ ಹೇಳ್ತಾನೆ, ನನಗೆ ನನ್ನ ತಂದೆ ತಾಯಿಗಳ ಬಗ್ಗೆ ಗೊತ್ತಿರಲಿಲ್ಲ, ಯುದ್ಧ ಕಾಲದಲ್ಲಿ ಗೊತ್ತಾಯಿತು, ಯುದ್ಧದಲ್ಲಿ ಮರಣವನ್ನು ಹೊಂದಿದೆ, ಈಗ ನಾನೇನು ಮಾಡಬೇಕು ಎಂಬುದಾಗಿ. ಆಗ ದೇವತೆಗಳು ಹೇಳ್ತಾರಂತೆ, ಒಂದು ಕಡೆಯಲ್ಲಿ ಯಮ ಹೇಳಿದ ಅಂತ ಕಥೆ ಇದೆ, ಇನ್ನೊಂದು ಕಡೆಯಲ್ಲಿ ಇಂದ್ರ ಹೇಳಿದ ಎನ್ನುವುದಾಗಿ ಒಂದು ಉಲ್ಲೇಖವೂ ಇದೆ. ನೀನು ಕುರುಕ್ಷೇತ್ರಕ್ಕೆ ಹೋಗಿ ಮಹಾಲಯ ಅಮಾವಾಸ್ಯೆಯ ದಿವಸ ಅಥವಾ ಪಿತೃಪಕ್ಷದ ಕಾಲದಲ್ಲಿ ಆ ಪಿತೃಗಳನ್ನು ಕುರಿತು ಶ್ರಾದ್ದವನ್ನು ಮಾಡು ಎನ್ನುವುದಾಗಿ. ಅದರಂತೆ ಈ ಭೂಮಿಗೆ ಬಂದು ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಕರ್ಣ ಶ್ರಾದ್ದವನ್ನು ಮಾಡ್ತಾನೆ. ಅದರಿಂದ ಆತನಿಗೆ ಆಹಾರ ದೊರಕಲಿಕ್ಕೆ ಆರಂಭವಾಯಿತು ಎನ್ನುವುದಾಗಿ.
ಹೀಗೆ ಈ ಪಿತೃಪಕ್ಷದ ಮಹಿಮೆ ಅತ್ಯಂತ ಶ್ರೇಷ್ಠವಾಗಿದೆ. ಅದರಲ್ಲಿಯೂ ಕೂಡ ಈ ಅಮಾವಾಸ್ಯೆ ಅಂತ ಹೇಳುವಂತಹದ್ದು ಸರ್ವ ಪಿತೃಮಾಸ್ಯ ಎನ್ನುವುದಾಗಿ, ವರ್ಷಕಾಲದಲ್ಲಿ ವರ್ಷದಲ್ಲಿ ಒಂದು ಪಕ್ಷ ತಂದೆಯ ಶ್ರಾದ್ದವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗದೇ ಹೋದಲ್ಲಿ ಈ ಪಿತೃಪಕ್ಷದ ಅಮಾವಾಸ್ಯೆಯ ದಿವಸ ಆ ಕಾರ್ಯವನ್ನು ನಡೆಸಬಹುದಾಗಿದೆ. ಈ ಸರ್ವ ಪಿತೃ ಅಮಾವಾಸ್ಯೆಯ ಸಂದರ್ಭದಲ್ಲಿ ಎಲ್ಲ ಪಿತೃಗಳು, ಚಂದ್ರಮಂಡಲದಲ್ಲಿರುವಂತಹ ಪಿತೃಗಳು ನಾವು ಅವರನ್ನು ಕುರಿತು ಕಾರ್ಯಕ್ರಮ ಮಾಡುವಂತಹ ಸ್ಥಳಕ್ಕೆ ಬರ್ತಾರಂತೆ. ನಾವು ಕೊಡುವಂತಹ ಹವ್ಯಕವ್ಯಗಳನ್ನು, ತರ್ಪಣಗಳನ್ನು, ಅಥವಾ ಕೆಲವು ಜಾತಿಗಳಲ್ಲಿ ಕೆಲವು ಪದ್ಧತಿಗಳಲ್ಲಿ ಮೀಸಲಿಡುವಂಥ ಪದ್ಧತಿ ಇದೆ, ಅವುಗಳನ್ನು ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕರಿಸ್ತಾರೆ. ಹೀಗೆ ಈ ಅಮಾವಾಸ್ಯೆಯ ದಿವಸ, ಭಾದ್ರಪದ ಕೃಷ್ಣ ಅಮಾವಾಸ್ಯೆಯ ದಿವಸ ಮಾಡುವಂತಹ ತರ್ಪಣಾದಿಗಳು, ಪಿಂಡಪ್ರದಾನಾದಿಗಳು, ಅಥವಾ ಹಿಂದಿನ ಗತಿಸಿದ ಪಿತೃಗಳ ಉದ್ದೇಶದಿಂದ ಮಾಡಿರುವಂತಹ ದಾನ ಧರ್ಮಾದಿಗಳು ಅಕ್ಷಯ್ಯವಾದಂತಹ ಒಂದು ಫಲವನ್ನು ಕೊಡುತ್ತೆ. ಆ ಪಿತೃಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ಲಕ್ಷ್ಮೀ ಜನಾರ್ದನ್ ರೂಪಿಯಾದಂತಹ ಭಗವಂತನ ಒಂದು ಅನುಗ್ರಹಕ್ಕೆ ಕಾರಣವಾಗುತ್ತೆ ಎನ್ನುವುದಾಗಿ ಇತಿಶಂ.